ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನಿಮಗೆ ಗೊತ್ತಾ, ಇದು ಕುರಿ ಮಟನ್, ಅಂದರೆ ಶಿಪ್ ಮೀಟ್. ಅಂದರೆ ಇದನ್ನು ಒಣಗಿಸಿ ಇಟ್ಟಿದ್ದಾರೆ. ಅಂದರೆ ಹಳ್ಳಿ ಕಡೆಯಲ್ಲಿ ಜಾಸ್ತಿ ಮಟನ್ ಇದ್ದಾಗ ಈ ಥರ ಒಣಗಿಸಿ ಇಡ್ತಾರೆ. ನನಗೆ ಅಮ್ಮ ಕೊಟ್ಟಿದ್ದು ಇದನ್ನು. ಇದು ಒಣಗಿರೋ ಮಟನ್ನು. ಇದು ಯಾವಾಗ ಬೇಕಾದರೂ ನಾವು ಮಾಡಿ ತಿನ್ಬೋದು. ಇದಕ್ಕೆ ಮಾಡೋ ಪ್ರೊಸೀಜರ್ ಬಂದುಬಿಟ್ಟು ಫ್ರೆಂಡ್ಸ್, ಇದನ್ನೇನು ಮಾಡಬೇಕು ಅಂತಂದರೆ, ನಾವು ಸ್ವಲ್ಪ ಒಂದು 4 ಅವರ್ ನೆನೆಸಿಡಬೇಕು ಹಾಟ್ ವಾಟ್ರಲ್ಲಿ. ಅಂದರೆ ಬಿಸಿ ನೀರಲ್ಲಿ ಒಂದು 4 ಗಂಟೆ ಇದನ್ನು ನೆನೆಸಿಡಬೇಕು. ನಾನು ಇವಾಗ ಇದನ್ನು ಒಂದು 4 ಗಂಟೆ ನೆನೆಸಿಡ್ತೀನಿ. ಯಾಕೆ ಅಂತಂದರೆ, ಇದು 4 ಗಂಟೆ ನಾವು ಬಿಸಿ ನೀರಲ್ಲಿ ನೆನೆಸಿಟ್ರೆ ಆಯಿತಾ, ಅದು ಏನಾಗುತ್ತೆ ಅಂದರೆ ಸಾಫ್ಟ್ ಆಗುತ್ತೆ. ಅವಾಗ ನಮಗೆ ಬೇಗ ಕುಕ್ ಆಗುತ್ತೆ, ನಮಗೆ ಅದನ್ನು ಅಂದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಅದು ಪೂರ್ತಿ ಮುಳುಗೋವಷ್ಟು, ಅಂದರೆ ಮಟನ್ನು ಪೂರ್ತಿ ಮುಳುಗೋವಷ್ಟು ಹಾಟ್ ವಾಟ್ರನ್ನು ಹಾಕಿ ಇಡಿ. ಅಂದರೆ ಒಂದು 4 ಅವರ್ಸು ಅದು ಏನಂದರೆ ಹಾಟ್ ವಾಟ್ರಲ್ಲಿ ಅದು ಅಂದರೆ ಸಾಫ್ಟ್ ಆಗಬೇಕು. ಒಂದು 4 to 5 ಅವರು ನೀವು ಅದನ್ನು ನೆನೆಯೋಕ್ಕೆ ಬಿಡಬೇಕು. ಅದು ಫುಲ್ಲು ಮೆತ್ತಗಾಗಬೇಕು, ಅಂದರೆ ರಿಯಲ್ ಮಟನ್ ಥರ ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗಾಗಿ ನಾನು ಈಗ ಹಾಟ್ ವಾಟ್ರ್ ಹಾಕಿ ಬಿಸಿ ನೀರು ಹಾಕಿಬಿಟ್ಟು ನಾನೀಗ ಒಂದು 4 to 5 ಅವರ್ ಇದನ್ನು ನಾನು ನೆನೆಸಿಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಸಾಫ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ. ಈ ಥರ ಮಟನನ್ನು ವಿಲೇಜ್ಗಳಲ್ಲಿ ತುಂಬ ಮಾಡಿ ಇಡ್ತಾರೆ, ಮೊದಲೆಲ್ಲ ತುಂಬ ಮಾಡಿಡೋರು ನೋಡಿ. ಬೇಕಾದ್ರೆ ಇವಾಗ ಅದ್ರ ಆಲ್ರೆಡಿ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಆ ಅದರಲ್ಲಿ ಇದ್ದಿದ್ದು ಮಾಂಸದಲ್ಲಿ ಅಂದರೆ ಆ ಮೀಟಲ್ಲಿರೋ ಅಂತ ಆಯಿಲ್ ಎಲ್ಲ ಹೊರಗಡೆ ಬರ್ತಾ ಇದೆ. ಮಾಂಸ ಕೂಡ ನೋಡಿ ಸ್ವಲ್ಪ ಮೆತ್ತಗಾಗ್ತಾ ಇದೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಒಂದು 4 ಅವರ್ ನಾವು ಈ ಥರ ನೆನೆಸಿಟ್ರೆ ಮಟನ್ನು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ನಮಗೆ ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಎಲ್ಲ ಬಿಟ್ಟಿದೆ, ಅದು ಎಣ್ಣೆ ಎಲ್ಲ ನೋಡಿ ಅದರಲ್ಲಿ ಇದ್ದಿದ್ದು ಆಯಿಲ್ ಎಲ್ಲ ಆಚೆ ಬಂದಿದೆ ನೋಡಿ. ಇವಾಗ ನಾವೇನು ಮಾಡಬೇಕು ಅಂತಂದರೆ, ನೀಟಾಗಿ ಒಂದು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕೆ ಇದನ್ನು ವಾಶ್ ಮಾಡಬೇಕು ಅಂತಂದರೆ, ಇದರಲ್ಲಿ ತುಂಬ ಆಯಿಲ್ ಕಂಟೆಂಟ್ ಇರುತ್ತೆ. ಹಾಗಾಗಿ ತುಂಬ ನೀಟಾಗಿ ವಾಶ್ ಮಾಡಿ ನಾವು ಆಯಿತಾ ಇದನ್ನು ಕುಕ್ ಮಾಡೋಕ್ಕಿಡಬೇಕು ನೋಡಿ. ನಾನು ನೀಟಾಗಿ ಅದನ್ನು ತೊಳಿತಾ ಇದ್ದೀನಿ, ಏಕೆಂತಂದ್ರೆ ಅಲ್ಲಿರೋ ಇದೆಲ್ಲ ಹೋಗಲಿ ಅಂತ ನೋಡಿ. ಎಷ್ಟಿದೆ ನೋಡಿ ಅದರದ್ದು, ಅಂದರೆ ಅದರಲ್ಲಿ ಏನು ಚರ್ಬಿ ಅಂತಾರೆ ನೋಡಿ, ಆ ಚರ್ಬಿ ಮಾಂಸದಿಂದ ಆಚೆ ಹೋಗೋಕ್ಕೋಸ್ಕರವಾಗಿ ನೀಟಾಗಿ ತೊಳಿಬೇಕು. ನಾನು ಹಾಗಾಗಿ 1-3 ಟೈಮ್ಸು ಚೆನ್ನಾಗಿ ನಾನು ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಿ ನಾವು ಆ ನೀರನ್ನೆಲ್ಲ ನೀಟಾಗಿ ಚೆಲ್ಲಬೇಕು ಆಯಿತಾ. ಚೆಲ್ಲಿ ನಾವು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ವಾಶ್ ಮಾಡಿದ ನಂತರ ನೀರೆಲ್ಲ ಚೆಲ್ಲಿದ ಮೇಲೆ ನಾವು ಇದನ್ನೇನು ಮಸಾಲೆ ಏನು ರುಬ್ಬಲ್ಲ ನಾನು, ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಅಂದರೆ ಟರ್ಮರಿಕ್ ಪೌಡ್ರು, ಪೆಪ್ಪರು, ಸಾಲ್ಟು, ಅಚ್ಚಕಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರು, ಗರಂ ಮಸಾಲ ಪೌಡ್ರು, ಶುಂಠಿ ಬೆಳ್ಳುಳ್ಳಿನ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಅಂದರೆ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ, ಪೇಸ್ಟ್ ಇರಲಿಲ್ಲ ಹಾಗಾಗಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಇದಕ್ಕೇ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಒಂದು 4 ವಿಷಲ್ ಕೂಗಿಸಿದ್ರೆ ಆಯಿತು. ನಾನು ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಕ್ರಷ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ ಆಯಿತಾ. ಇವಾಗ ನಾನು ಆನಿಯನ್ ಹಾಕ್ತಾಯಿದ್ದೀನಿ ಒಂದು. ಇದಕ್ಕೆ ನಾನು ಸ್ವಲ್ಪ ನಾನು ಆಯಿಲ್ ಹಾಕ್ತೀನಿ, ಇವಾಗ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ತೀನಿ ಯಾಕೆಂದ್ರೆ ಅದು ಕುಕ್ ಆಗೋಕ್ಕೆ. ಈಗ ಒಂದು ಗ್ಲಾಸಷ್ಟು ನಾನು ನೀರು ಹಾಕ್ತೀನಿ. ಅಂದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 ಮಿನಿಟ್ಸ್ ಬಿಡ್ತೀನಿ ನಾನು. 3 to 4 ಮಿನಿಟ್ಸ್ ನಾನು ಹಾಗೆ ಬಿಟ್ಬಿಟ್ಟು, ಯಾಕೆಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಆದರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿ ಒಂದು 3 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಇವಾಗ ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ನೀರು ಹಾಕ್ಬಿಟ್ಟು ನಾನು ಈಗ ಇದನ್ನು ಒಂದು 4 ವಿಷಲ್ ಕೂಗಿಸ್ಬೇಕು ಫ್ರೆಂಡ್ಸ್, ಯಾಕೆಂತಂದರೆ ಅದು ಚೆನ್ನಾಗಿ ಕುಕ್ ಆಗಬೇಕು. ಹಾಗಾಗಿ ನಾನು ಒಂದು 4 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಯಾವುದೇ ಥರದ ಮಸಾಲೆ ಆ್ಯಡ್ ಮಾಡಲ್ಲ ನಾನು. ಇದಕ್ಕೆ ನಾನು ಯಾವುದೇ ಥರದ್ದು ಮಸಾಲೆನ ನಾನು ಆಯಿತಾ ಇದನ್ನು ಮಿಕ್ಸಿಲಿ ಮಸಾಲೆ ಮಾಡಿಬಿಟ್ಟು ಯಾವುದೂ ಹಾಕಲ್ಲ, ಜಸ್ಟ್ ಪೌಡ್ರಲ್ಲಿ ಮಾತ್ರ ಮಾಡ್ತಾ ಇರೋದು. ಅಂದರೆ ಇದನ್ನು ನಾವು ಹಾಗೇ ನಾವು ಚೆಜ್ಜಿಬಿಟ್ಟು ಫ್ರೈ ಮಾಡು ತಿಂತೀವಿ, ಬಟ್ ನಾನು ಇದನ್ನ ಸ್ವಲ್ಪ ಹಾಗೆ ಗ್ರೇವಿ ಥರ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ, ನಾನು 4 ವಿಷಲ್ ಹಾಕ್ಸಿದ್ದೀನಿ ನೋಡಿ. ನೀವು ನೋಡ್ತಾ ಇರ್ಬೋದು ಮಟನ್ ಎಲ್ಲ ಹೇಗೆ ಅದು ದಪ್ಪ ಆಗಿದೆ, ಮತ್ತು ಹೆಂಗೆ ರಿಯಲ್ ಮಟನ್ ಥರ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಇವಾಗ ಕುಕ್ ಆಗಿದೆ ಮಟನ್ನು. ನಾನು ಇವಾಗ ಇದಕ್ಕೆ ಏನು ಗೊತ್ತಾ, ಸ್ವಲ್ಪ ಓಪನ್ ಮಾಡಿಬಿಟ್ಟು ಆ ಗ್ರೇವಿ ಎಲ್ಲ, ನನಗೆ ಸ್ವಲ್ಪ ಥಿಕ್ ಗ್ರೇವಿ ಬೇಕು. ಹಾಗಾಗಿ ನಾನು ಇದಕ್ಕೇನು ಮಾಡ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಗರಂ ಮಸಾಲ ಮತ್ತು ನಿಮಗೆ ಚಿಲ್ಲಿ ಬೇಕು ಅಂದರೆ ಹಾಕೋಬೋದು. ನಾನು ಚಿಲ್ಲಿ ಆವಾಗಲೇ ಹಾಕಿರೋದ್ರಿಂದ ನನಗೆ ಬೇಡ, ಆವಾಗಲೂ ಅಷ್ಟೇ ಸಾಲ್ಟ್ ಸ್ವಲ್ಪ ಹಾಕಿದ್ದೆ. ಹಾಗಾಗಿ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಯಾಕೆ ಅಂತಂದರೆ ಅದರಲ್ಲಿ ಒಣಗಿಸೋತ್ತಿಗೆ ನಾವು ಸಾಲ್ಟ್ ಹಾಕಿರ್ತೀವಿ ಹಾಗಾಗಿ ಈಗ ನೋಡಿ, ಇದು ಧನಿಯಾ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, 1/2 ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ
ಆಯಿತಾ. ಅದು ಒಂದು 10 ನಿಮಿಷ ನೀಟಾಗಿ ಅದನ್ನು ಕುದಿಯೋಕೆ ಬಿಡ್ತಾ ಇದ್ದೀನಿ ನೋಡಿ. ಎಲ್ಲ ನಿಮಗೆ ಗ್ರೇವಿ ಎಲ್ಲ ಆಯಿತಾ, ಮಟನ್ ಎಲ್ಲ ಹೀರ್ಕೊಂಡಿದೆ ನೋಡಿ, ಈ ಕನ್ಸಿಸ್ಟೆಂಟಿಗೆ ಬಂದಿದೆ. ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಯಾವಾಗಾದರೂ ನಮಗೆ ಈ ಥರ ಡ್ರೈ ಮಟನ್ ಇದ್ದರೆ ಮಾಡಿ ತಿನ್ಬೋದು. ಅದು ಬಿಸಿ ಸುಡು ಸುಡ ಬಿಸಿ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ ತುಂಬ. ನಾನಂದರೆ ನಮ್ಮನೇಲಿ ಮಟನನ್ನು ಅಮ್ಮ ಮಾಡಿಟ್ಟಿದ್ರು, ಹಾಗಾಗಿ ನನಗೂ ಒಂದು ಸ್ವಲ್ಪ ಕೊಟ್ಟಿದ್ದರು. ನಾನು ಹಾಗಾಗಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಮಟನ್ ಹೇಗೆ ಬೆಂದಿದೆ ಅನ್ನೋದು, ತುಂಬ ಚೆನ್ನಾಗಿ ಬೆಂದಿದೆ ಮಟನ್ನು. ಬಿಸಿ ಅಂದರೆ ರೈಸ್ ತುಂಬ ಸುಡ್ತಾ ಇದೆ, ಹಾಗಾಗಿ ನನಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಸುಡ್ತಾ ಇದೆ. ಮಟನ್ ಮಾತ್ರ ತುಂಬ ಚೆನ್ನಾಗಿ ಕುಕ್ ಆಗಿದೆ, ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ನೋಡಿ. ಥ್ಯಾಂಕ್ ಯು ಫ್ರೆಂಡ್.